ಹದಗೆಟ್ಟ ರಸ್ತೆಯನ್ನ ದುರಸ್ತಿ ಮಾಡಿ ಅಂದ್ರೆ ಸುಸಜ್ಜಿತವಾದ ಸಿಸಿ ರಸ್ತೆ ಮೇಲೆ ಸಿಸಿ ರಸ್ತೆ ಬಿಲ್ ಮಾಡಿ ಎತ್ತಲು ಮುಂದಾಗಿದ್ದಾರೆ ಇಂಡಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು. ರಾತ್ರಿ ವೇಳೆ ಸಿಸಿ ರಸ್ತೆ ಮಾಡುತ್ತಿರುವ ಗುತ್ತಿಗೆದಾರರು ಈ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲಿ ಇಲ್ಲ. ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂತಿದ್ದಾರೆ. ನಾವು ಇಲಾಖೆ ಅಧಿಕಾರಿಗಳು, ನಾವು ಮಾಡಿದ್ದೇ ಮಾರ್ಗ, ನಾವು ನಿಮಗೆ ಬೇಕಾದ ಹಾಗೆ ಎಸ್ಟಿಮೇಟ್ ಕಾಫಿ ಮಾಡಿ ಕೆಲಸ ಮಾಡುತ್ತೇವೆ ಎನ್ನುವ ಹಾಗೆ ವರ್ತಿಸುವ ಅಧಿಕಾರಿಗಳು. ಅವರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲದಂತಾಗಿದೆ. ಇವರ ವಿರುದ್ಧ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹೌದು, ನಾವು ತೋರಿಸುತ್ತಿರುವ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ಕತೆ ಇದು. ಇಂಡಿ ತಾಲೂಕಿನ ಹಿರೇರೂಗಿಯಿಂದ ತಡವಲ್ಗ ಮಾರ್ಗವಾಗಿ ಇಂಚಿಗೇರಿ ತಲುಪುವ ರಾಜ್ಯ ಹೆದ್ದಾರಿಯ ಕತೆ ಇದು. 2022-23 ಸಾಲಿನಲ್ಲಿ ರಾಜ್ಯ ಸರ್ಕಾರ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮಾಡಲು ಟೆಂಡರ್ ಕರೆದು ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ತಡವಲ್ಗ ಗ್ರಾಮದ ಅಂಬೇಡ್ಕರ್ ವೃತ್ತದಿಂದ ಕನಕದಾಸ ವೃತ್ತದವರೆಗೆ 2012-13 ಯೋಜನೆ ಅಡಿಯಲ್ಲಿ ಸುಸಜ್ಜಿತ ಸಿಸಿ ರಸ್ತೆ ಈಗಾಗಲೇ ಮಾಡಲಾಗಿದ್ದು ಅದು ಕೂಡ ಚೆನ್ನಾಗಿದೆ. ಚೆನ್ನಾಗಿ ಇದ್ದ ರಸ್ತೆ ಮೇಲೆ ಸಿಸಿ ರಸ್ತೆ ಮಾಡಿ ಬಿಲ್ ಎತ್ತಲು ಮುಂದಾಗಿದ್ದಾರೆ ಲೋಕೋಪಯೋಗಿ ಇಲಾಖೆಯ ತಾಲೂಕಾ ಅಧಿಕಾರಿಗಳು. ಹಾಗೂ ಹಿರೇರೂಗಿಯಿಂದ ತಡವಲ್ಗ ಗ್ರಾಮದಲ್ಲಿ ವಿವಿಧ ವಸತಿಗಳಿಗೆ ಹೋಗುವ ಸ್ಥಳಗಳಿಗೆ ಬೇಕಾದವರಿಗೆ ಹಾಗೂ ರಾಜಕೀಯ ಪ್ರಭಾವಿಗಳಿಗೆ ಹಾಗೂ ಶಾಸಕರ ಸಂಬಂಧಿಗಳಿಗೆ ಮಾತ್ರ ಸಿಡಿ ಮಾಡಿದ್ದಾರೆ. ಅವಶ್ಯಕತೆ ಇದ್ದ ಕಡೆ ಮಾಡದೆ ಅನವಶ್ಯಕತೆ ಇದ್ದ ಕಡೆ ಸಿಡಿ ಮಾಡಿದ್ದಾರೆ ಹಾಗೂ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಇದು ಕೂಡ ಸಾರ್ವಜನಿಕರಿಂದ ವ್ಯಾಪಕ ಖಂಡನೆಗೆ ಕಾರಣವಾಗಿದೆ. ಆದರೆ ಎಲ್ಲಿ ರಸ್ತೆ ಅವಶ್ಯಕತೆ ಇದೆಯೋ ಅಲ್ಲಿ ಬಿಟ್ಟು ಅನವಶ್ಯಕವಾಗಿ ರಸ್ತೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಮೇಲಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಬೇಕಿದೆ. ಹಾಗೂ ಗುಣಮಟ್ಟದ ಕಾಮಗಾರಿ ಮಾಡದೆ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಗುಣಮಟ್ಟದ ಕಾಮಗಾರಿಯಾಗಬೇಕು. ಇದಕ್ಕೆ ಸಂಬಂಧಿಸಿದ ಮೇಲಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಚಿನ್ ಇಂಡಿ, NKST4, ವಿಜಯಪುರ.